ಬಂಗ್ಲಿ ತೆಲುಗು ಗಾಯಕಿಯಾಗಿದ್ರು ಟ್ರೆಂಡ್ ಕ್ರಿಯೇಟ್ ಮಾಡಿರೋದು ಕನ್ನಡದಲ್ಲಿ. ಅದ್ಯಾವ ಘಳಿಗೆಯಲ್ಲಿ ಮಂಗ್ಲಿ ಮೇಡಮ್ ರಾಬರ್ಟ್ ಚಿತ್ರದ ತೆಲುಗು ಅವತರಣಿಕೆಯಲ್ಲಿ ತನ್ನ ಕಂಠದಿಂದ ಕಣ್ಣು ಅರಳುವಂತೆ ಮಾಡಿದ್ಲೋ ಅಲ್ಲಿಂದ ಕನ್ನಡಿಗರ ಹೃದಯದಲ್ಲಿ ಜಾಗ ಗಿಟ್ಟಿಸಿಕೊಂಡು ಬಿಟ್ಲು. ಕಣ್ಣೆ ಅದಿರಿಂದಿ ಅಂತ ತೆಲುಗಿನಲ್ಲಿ ಹಾಡಿ ಕನ್ನಡಿಗರ ಕಣ್ಣು ಅದರುವಂತೆ ಮಾಡಿದ ಮಂಗ್ಲಿ ಅಲಿಯಾಸ್ ಸತ್ಯವತಿ ಈಗ ಟ್ರೆಂಡಿಂಗ್ ನಲ್ಲಿರುವ ಸಿಂಗರ್ ಸುಂದರಿ. ಈಗಾಗಲೇ ತನ್ನ ಕಂಠ ಸಿರಿಯಿಂದ ಕಲಾರಸಿಕರ ಹೃದಯಕ್ಕೆ ಲಗ್ಗೆ ಇಟ್ಟಿರುವ ಈ ಚೆಲುವೆ ಯಾಕೆ ಸಿನಿಮಾದಲ್ಲಿ ಹೀರೋಯಿನ್ ಆಗಬಾರದು ಎನ್ನುವ ಮಾತುಗಳು ಆಗಾಗ ಕೇಳಿ ಬರ್ತಾ ಇದ್ವು. ನೋಡೋದಕ್ಕೆ ಮನೆ ಮಗಳಂತೆ ಲಕ್ಷಣವಾಗಿರುವ ಮಂಗ್ಲಿ ಹೋಮ್ಲಿ ಪಾತ್ರಗಳಿಗೆ ಹೇಳಿ ಮಾಡಿಸಿದ ಮುಖ ಅಂದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ಸಹಜವಾಗಿಯೇ ಇವರು ಹೀರೋಯಿನ್ ಆದ್ರೆ ಹೆಂಗೆ ಅನ್ನುವ ಚರ್ಚೆಗಳು ಶುರುವಾಗಿದ್ವು. ಈ ಸತ್ಯವತಿ ಸ್ಟೇಜ್ ಮೇಲೆ ಏರಿ ತನ್ನ ಗಟ್ಟಿ ಧ್ವನಿಯಿಂದ ಹಾಡಿ ಕೇಳುಗರನ್ನ ಮೂಕ ವಿಸ್ಮಿತಗೊಳಿಸುವ ಗಟ್ಟಿಗಿತ್ತಿ. ಲೈವ್ ಶೋಗಳಲ್ಲಿ ಹಾಡು ಹೇಳೋದಕ್ಕೆ ಶುರು ಮಾಡಿದ್ರೆ ಮೂಗದೆ ಹೋಯ್ತು. ಇಡೀ ವೇದಿಕೆಯನ್ನೇ ಆವರಿಸಿಕೊಳ್ಳುವ ಈ ಅಪರೂಪದ ಕಲಾವಿದೆಯ ಸೌಂದರ್ಯವನ್ನ ಕೊಂಡಾಡುವವರಿಗೇನು ಕಡಿಮೆ ಇಲ್ಲ. ನೋಡೋದಕ್ಕೆ ಸುಂದರವಾಗಿರುವ ಮಂಗ್ಲಿ ನಾಯಕಿಯಾದ್ರೆ ಹೇಗಿರುತ್ತೆ ಅಂತ ಅನ್ಕೊಳ್ತಾ ಇರಬೇಕಾದ್ರೆ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಭೂಮಿಕೆಯ ಚಿತ್ರದಲ್ಲಿ ಮಂಗ್ಲಿ ಕೂಡ ಕಾಣಿಸಿಕೊಳ್ತಾ ಇದ್ದಾರೆ ಎನ್ನುವ ಸುದ್ದಿಯೂ ಕೇಳಿ ಬಂದಿತ್ತು. ತೆಲುಗಿನ ರಾಮ್ ದೂಲಿ ಪುಡಿ ನಿರ್ದೇಶನದಲ್ಲಿ ಶಿವಣ್ಣನ ಹೊಸ ಚಿತ್ರ ಮೂಡಿ ಬರಲಿದ್ದು ಮಂಗ್ಲಿ ಸೆಂಚುರಿ ಸ್ಟಾರ್ ಜೊತೆ ಕಾಣಿಸ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಮೂಲಗಳ ಪ್ರಕಾರ ಈ ಚಿತ್ರ ಈಗಾಗಲೇ ಶೂಟಿಂಗ್ ಆರಂಭ ಮಾಡಬೇಕಾಗಿತ್ತು, ಆದ್ರೆ ಲಾಕ್ಡೌನ್ ಕಾರಣದಿಂದ ಚಿತ್ರೀಕರಣ ಮುಂದಕ್ಕೆ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಮಂಗ್ಲಿಯ ಕನ್ನಡ ಸಿನಿಮಾ ಇನ್ನೂ ಶುರುವಾಗಿಲ್ಲ, ಹಾಗಂತ ಮಂಗ್ಲಿಯನ್ನು ಸ್ಕ್ರೀನ್ ಮೇಲೆ ನೋಡೋದಕ್ಕೆ ನೀವು ಜಾಸ್ತಿ ಕಾಯ್ಬೇಕಾಗಿಲ್ಲ. ಯಾಕಂದ್ರೆ ಮಂಗ್ಲಿ ಈಗಾಗಲೇ ಒಂದು ಸಿನಿಮಾದಲ್ಲಿ ನಾಯಕಿಯಾಗಿಯೂ ನಟಿಸಿದ್ದಾರೆ. ಹೌದು, ತನ್ನ ಕಂಠದಿಂದ ಕಮಾಲ್ ಮಾಡಿರುವ ಈ ಬೆಡಗಿ ಈಗಾಗಲೇ ಗೋರ್ ಜೀವನ್ ಹೆಸರಿನ ಚಿತ್ರದಲ್ಲಿ ನಟಿಸಿ ಸೈ ಎನ್ನಿಸಿಕೊಂಡಿದ್ದಾರೆ. ಲಂಬಾಣಿ ತಾಂಡದ ಬದುಕನ್ನ ಪರಿಚಯಿಸುವ ಹಾಗೂ ಲಂಬಾಣಿ ಹೆಣ್ಣು ಮಕ್ಕಳ ನೋವು ನಲಿವುಗಳ ಮೇಲೆ ಬೆಳಕು ಚೆಲ್ಲುವ ಗೋರ್ ಜೀವನ್ ಸಿನಿಮಾದಲ್ಲಿ ಮಂಗ್ಲಿ ನಾಯಕಿಯಾಗಿ ಅಭಿನಯಿಸಿದ್ರು. ಈ ಸಿನಿಮಾ ದೇಶಾದ್ಯಂತ 2019 ತೆರೆ ಕಂಡಿತ್ತು. ಈ ಸಿನಿಮಾದಲ್ಲಿ ಮಂಗ್ಲಿ ಹಾಡುವುದರ ಜೊತೆಗೆ ಆಕ್ಷನ್ ಸೀನ್ನಲ್ಲೂ ಮೆಂಚಿರೋದು ವಿಶೇಷ. ಬಂಜಾರ ಭಾಷೆಯಲ್ಲಿ ಮೂಡಿ ಬಂದಿದ್ದ ಗೋರ್ ಜೀವನ್ ಸಿನಿಮಾ ತೆಲಂಗಾಣ, ಆಂಧ್ರಪ್ರದೇಶ, ಪಂಜಾಬ್, ಗುಜರಾತ್, ಮಹಾರಾಷ್ಟ್ರ ರಾಜ್ಯಗಳಲ್ಲಿ ತೆರೆ ಕಂಡಿತ್ತು. ಹೆಣ್ಣು ಮಕ್ಕಳನ್ನ ರಕ್ಷಿಸಿ, ಗಿಡಗಳನ್ನ ರಕ್ಷಿಸಿ ಎಂಬ ಧ್ಯೇಯ ವಾಕ್ಯದಡಿ ಮೂಡಿ ಬಂದಿದ್ದ ಈ ಸಿನಿಮಾ ಬಂಜಾರ ಸಮುದಾಯದ ಹೆಣ್ಣು ಮಕ್ಕಳ ಜೀವನ, ಸಂಸ್ಕೃತಿ, ಆಚಾರ ವಿಚಾರ ಸೇರಿದಂತೆ ಹಲವು ಗಂಭೀರ ವಿಷಯಗಳನ್ನ ಸಮಾಜದ ಮುಂದೆ ತೆರೆದಿಟ್ಟಿತ್ತು. ಸದ್ಯ ಸಂಗೀತದೊಂದಿಗೆ ಸಾಮಾಜಿಕ ಕಾರ್ಯಗಳಲ್ಲೂ ಸಕ್ರಿಯವಾಗಿರುವ ಮಂಗ್ಲಿ ಲಂಬಾಣಿ ಹೆಣ್ಣು ಮಕ್ಕಳ ರಕ್ಷಣೆ, ಶಿಕ್ಷಣಕ್ಕಾಗಿ ಹಲವು ಸಂಘ ಸಂಸ್ಥೆಗಳ ಜೊತೆಗೆ ಶ್ರಮಿಸ್ತಾ ಇದ್ದಾರೆ. ಗಾಯನದಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನ ಗಳಿಸಿರುವ ಈ ಸತ್ಯವತಿ ರೂಪವತಿ ಮಂಗ್ಲಿ ನಟನೆಯ ಬಗ್ಗೆ ಆಸಕ್ತಿಯನ್ನ ಹೊಂದಿದ್ದಾರೋ ಇಲ್ವೋ ಅವರೇ ಉತ್ತರಿಸಬೇಕು. ಆದ್ರೆ ಜನಪ್ರಿಯತೆಯ ಉತ್ತುಂಗದಲ್ಲಿರುವ ಈ ಸುಂದರಿ ಗಾಯಕಿಯಾಗುವುದರ ಜೊತೆಗೆ ಸಿನಿಮಾ ನಾಯಕಿಯಾಗಿ ಮುಂದುವರೆದ್ರೆ ಹೇಗಿರುತ್ತೆ ಎನ್ನುವುದೇ ಈಗಿರುವ ಕ್ವಶನ್. ತೆಲುಗಿನಲ್ಲಿ ಸಾಕಷ್ಟು ಸೂಪರ್ ಹಿಟ್ ಹಾಡುಗಳಿಗೆ ಧ್ವನಿಯಾಗಿರುವ ಮಂಗ್ಲಿಗೆ ಕನ್ನಡದಲ್ಲೂ ಸಾಕಷ್ಟು ಅಭಿಮಾನಿಗಳು ಹುಟ್ಟಿಕೊಂಡಿದ್ದಾರೆ. ಹಾಗಾಗಿ ಮಂಗ್ಲಿ ಕನ್ನಡದಲ್ಲಿ ಅಭಿನಯಿಸಿದ್ರೆ ಹೇಗಿರುತ್ತೆ ಮತ್ತು ಅವರನ್ನ ನೀವು ನಾಯಕಿಯಾಗಿ ನೋಡಲು ಇಷ್ಟಪಡ್ತೀರಾ ಅಥವಾ ಗಾಯಕಿಯಾಗಿ ನೋಡಲು ಇಷ್ಟಪಡ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಪ್ರವೀಣ್ ಕುಮಾರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಒನ್ ಪ್ಲಸ್ ನ್ಯೂಸ್, ಕನ್ನಡ.